ನಮ್ಮ ಕೆಸರು ಮೊಡು ಹಳ್ಳಿಯ ಕಾಶ್ಯ ಪವನದ ಹಸಿರು ಮನೆ ಧಾತ್ರಿಗೆ ನಿಮಗೆಲ್ಲ ನಮ್ಮ ಹಳ್ಳಿಯ ಧಾರ್ಮಿಕ ರೀತಿಯಲ್ಲಿ ಆತ್ಮೀಯ ಸ್ವಾಗತವನ್ನ ವಹಿಸ್ತೀನಿ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಉಪನಿಷತ್ತಲ್ಲಿ ಹೇಳುತ್ತೆ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಅತಿಥಿ ದೇವೋ ಭವ ಆ ಮಾರ್ಗದಲ್ಲಿ ನಿಮ್ಮನ್ನೆಲ್ಲ ನಮ್ಮ ಹಸಿರು ಮನೆ ಧಾತ್ರಿಗೆ ಬರಮಾಡ್ಕೊಂತೀನಿ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲವೋ ಸೋನುಗ್ಗರುತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೀಷಣ ಸುರಗುರು ಶೇಷಶಯ್ಯ ಪುನಃ ಬ್ರಹ್ಮಾಂಡಂ ವರ ಮಂದಿರ ಸುರಗುಣ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾದರಿರ್ ಮಂಗಳಂ ಸುಲಗ್ನ ಸಾವಧಾನ ಸೋಮೂರ್ತೆ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮಂಗಳಂ ಭಗವಾನ್ ವಿಷ್ಣುರ್ ಮಂಗಳಂ ಮಧುಸೂದನಃ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ ಎಲ್ಲರೂ ಅರ್ಶನ ಕುಂಕುಮ ಇಟ್ಕೊಂಡು ಬೆಲ್ಲವನ್ನ ಸವಿದು ಎಲ್ಲರೂ ಒಳಗಡೆ ಬರ್ತಾರೆ ತಗೊಳ್ಳಿ ಎಲ್ಲ ನೀವೇ ಭತ್ತದ ಅಕ್ಕಿಯಿಂದ ಮಾಡಿದ ಒತ್ತು ಶಾವಿಗೆಯನ್ನು ನಿಮಗೆ ಕೊಡ್ತಿದೀವಿ ಒತ್ತು ಶಾವಿಗೆನಲ್ಲಿ ಮೂರು ತರದ ಒತ್ತು ಶಾವಿಗೆ ಬರುತ್ತೆ ಮೊದಲು ಒತ್ತು ಶಾವಿಗೆ ಹಳ್ಳಿ ತುಪ್ಪ ಹಾಗೂ ಅದಕ್ಕೆ ಹುಣಸೆ ರಸವನ್ನ ಕೊಡ್ತೀವಿ ಮೂರು ಕಲಸಿ ತಿನ್ನುವಂಥದ್ದು ಒಂದು ಹಳ್ಳಿ ರುಚಿ ಅದು ಅದಾದ್ಮೇಲೆ ಒತ್ತು ಶಾವಿಗೆ ಕಾಯಿಯ ಹಾಲು ತುಪ್ಪವನ್ನ ಬಳಸ್ತೀವಿ ಹಾಗೂ ಅದರ ಜೊತೆಯಲ್ಲಿ ನಿಮಗೆ ಒತ್ತು ಶಾವಿಗೆಯ ಖಾರದ ಬಾತು ದೊಣ್ಣೆಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದ ಖಾರದ ಬಾತನ್ನ ಕೊಡ್ತೀವಿ ಅದಾದ್ಮೇಲೆ ಅವಲಕ್ಕಿಯಿಂದ ಮಾಡಿದ ಖಾರದ ಹುಗ್ಗಿ ಅದಕ್ಕೆ ಹುಣಸೆ ಹಣ್ಣಿನ ಗೊಜ್ಜು ತುಪ್ಪವನ್ನ ಬಳಸ್ತೀವಿ ಅದರ ಜೊತೆಯಲ್ಲಿ ಅಜ್ಜಿ ನಮಗೆ ಪ್ರೀತಿಯಿಂದ ಕೊಡುತ್ತಿದ್ದ ರಾಗಿ ಹುರಿಟನ್ನ ಕೊಡ್ತೀವಿ ಕಾಫಿ ಟೀ ಹಾಲು ಮೂರು ಬರುತ್ತೆ ಸಾವಕಾಶವಾಗಿ ಹೊಟ್ಟೆ ತುಂಬಾ ಎಲ್ಲರೂ ತೆಗಿತಾರೆ ಎಲ್ಲರೂ ದಾಳವನ್ನ ಉಪಯೋಗಿಸಿ ಹಾಕ್ಬೇಕು ನಾನು ಸಂಖ್ಯೆ ಹೇಳ್ತೀನಿ ಆ ಸಂಖ್ಯೆನ ಯಾರು ಹಾಕ್ತೀರಾ ಮೂರು ಜನನ ಆಯ್ಕೆ ಮಾಡ್ತೀವಿ ಈ ದಿನದ ಉತ್ತಮ ನಾಗರಿಕ ಅಥವಾ ನಾಗರಿಕ ಮಹಿಳೆ ಹನ್ನೆರಡು ಹಾಕ್ಬೇಕು ಯಾರು ಹನ್ನೆರಡು ಹಾಕ್ತೀರಾ ಮೂರು ಜನನ ಆಯ್ಕೆ ಕಂಟಿನ್ಯೂ ಮಾಡಿ ನಾನು ನಿಮ್ಗೆ ಕೊಡ್ತೀನಿ ವಿಡಿಯೋ ಮಾಡ್ತಿದ್ದೀರಾ ಹಾಂ ವಿಡಿಯೋ ಆಫ್ ಮಾಡಿ ಹಾಂ
ಎರಡನೇ ಆಟ ಎಲ್ಲರಿಗೂ ಕವಡೆ ಹಿಡ್ಕೊಂಡು ಬರ್ತೀನಿ, ಎಲ್ಲರೂ ಕವಡೆಯನ್ನ ಹಾಕ್ತಾ ಇರಿ, ಒಂದು ಮೂರು ಯಾರು ಬೀಳುತ್ತೆ ಅವ್ರ ಗುಂಪಲ್ಲಿ ಹಾಗೆ ನಿಂತ್ಕೊಂಡಿವಿ, ಎರಡು ನಾಲ್ಕು ಎಂಟು ಯಾರು ಬೀಳುತ್ತೆ ಗುಂಪಿಂದ ಆಚೆ ಹೋಗ್ತಾ ಇರಿ, ಹಾಗಾಗಿ ಕಡೆಯಿಂದ ನೀವು ಮೂರು ಜನ ಯಾರು ಉಳಿತೀರಾ ಅವರಿಗೆ ಫಾಸ್ಟ್ 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 ನೋಡಿ ರೊಂಡು ಸರಿ ಇಲ್ಲ ಮಣ್ಣು ಕೊಸ್ತುಂದಾ వస్తుండల ಮಹಳ್ಳಿಯ ಭೋಜನಕ್ಕೆ ಆಹ್ವಾನ, ನಿಮಗೆಲ್ಲ ಊಟ ಏನ್ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅನ್ನ ಬ್ರಹ್ಮ ಅಂತ, ಅನ್ನ ದೇವರ ಸಮಾನ, ನಿಮ್ಗೆ ಎಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಮೊಟ್ಟೆ ತುಂಬಾ ಇಲ್ಲೊಂದು ಸಂತೋಷವಾಗಿ ಊಟವನ್ನ ಮಾಡಿ. ನಿಮ್ಗೆ ಮೊದಲಿಗೆ ಒಂದಲಗದ ಎಲೆ, ಕರಿಬೇವು, ಮೆಂತ್ಯ, ಜೀರಿಗೆ ಹಾಕಿ ಮಾಡಿದ ಒಂದು ತಂಬುಳಿಯನ್ನ ಕೊಡ್ತೀವಿ. ಅದಕ್ಕೆ ಹಾಲು ಬ್ಲಕ್ಕಿ ಅನ್ನವನ್ನ ಕೊಡ್ತಾ ಇದ್ರಿ. ಹಾಲು ಬ್ಲಕ್ಕಿ ಹಾಲಕ್ಕಿ ಅಂತಲೂ ಕರೀತಾರೆ. 180 ದಿವಸ ನೆಲದಲ್ಲಿ ಇದ್ದು ಬರುವಂತಹ ಅಕ್ಕಿ ಇದು, ಬೆಳೆಯುವಂತ ರೈತರೆ ಇಲ್ಲ. ಇದರ ಅನ್ನವನ್ನ ನಾವು ತಿನ್ನೋದ್ರೆ ಹಾಲಿನಷ್ಟೇ ರುಚಿಯಾಗಿರುತ್ತೆ, ಹಾಗಾಗಿ ಇದಕ್ಕೆ ಹಾಲಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ತಂಬುಳಿ ಹಾಗೂ ಈ ಹಾಲಕ್ಕಿಯನ್ನ ಕೊಡ್ತೀವಿ. ಎರಡನ್ನು ಕಲಸಿ ಊಟ ಮಾಡುವಂಥದ್ದು ಒಂದು ಹಳ್ಳಿಯ ರುಚಿ ಮತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಮುಂದೆ ದೇವಮಲ್ಲಿಗೆ ಅಕ್ಕಿಯಿಂದ ಮಾಡಿದ ಗಂಜಿ, ಅದಕ್ಕೆ ತುಪ್ಪ, ಹುಣಸೆ ರಸವನ್ನ ಕೊಡ್ತೀವಿ. ದೇವಮಲ್ಲಿಗೆ ಅಕ್ಕಿ, ಕೆಂಪು ಅಕ್ಕಿ, ಬೆಳೆಯುವಂತ ರೈತರೇ ಇಲ್ಲ. 180 ನೇಲದಲ್ಲಿ ಇದ್ದು ಬರುವಂತ ಅಕ್ಕಿ ಇದು. ಇದರ ಅಕ್ಕಿ ಅನ್ನವನ್ನೆಲ್ಲ ದಿನ ಊಟ ಮಾಡ್ಕೊಂಡ್ಬಂದ್ರೆ
ಸಕ್ಕರೆ ಕಾಯಿಲೆಯವರಿಗೆ ತುಂಬಾ ಅನುಕೂಲ. ಮೈಯಲ್ಲಿ ಇನ್ಸುಲಿನ್ ಉತ್ಪಾದನೆ ಮಾಡೋ ಶಕ್ತಿ ದೇವ ಮಲ್ಲಿಗೆ ಅಕ್ಕಿಗೆ ಇರುತ್ತೆ. ಹಾಗಾಗಿ ಇದರ ಗಂಜಿ ತುಪ್ಪ ಹುಣಸೆ ರಸವನ್ನ ಕೊಡ್ತೀವಿ. ಮೂರು ಕಲಸಿ ತಿನ್ನುವಂತದ್ದು ಒಂದು ಹಳ್ಳಿಯ ರುಚಿ. ಇವತ್ತು ಹಳ್ಳಿಯ ನಾಲ್ಕು ತರ ಅಕ್ಕಿ ಅನ್ನವನ್ನ ನಿಮಗೆ ಕೊಡ್ತಾ ಇದ್ದೀವಿ. ಮುಂದೆ ಎಲ್ಲರಿಗೂ ಜೋಳದ ರೊಟ್ಟಿ, ಕೆಂಪು ಜೋಳ, ಬಿಳಿ ಜೋಳ, ಬಗರು ಜೋಳ, ಸಜ್ಜೆ, ನವಣೆ, ಕೊರ್ಲೆ, ಶ್ಯಾವೆ ಹಾಗೂ ಅಕ್ಕಿ, ಎಂಟು ಧಾನ್ಯವನ್ನು ಹಾಕಿ ಮಾಡಿದ ಜೋಳದ ರೊಟ್ಟಿಯನ್ನ ಕೊಡ್ತೀವಿ. ಇದಕ್ಕೆ ಸೊಪ್ಪು ತರಕಾರಿಗಳನ್ನ ಹಾಕಿರ್ತಾರೆ, ತುಪ್ಪವನ್ನ ಬಳಸ್ತಾರೆ. ನೆನ್ಕೊಳ್ಳಕ್ಕೆ ತರಕಾರಿ ಚಟ್ನಿಯನ್ನ ಕೊಡ್ತಾ ಇದ್ದೀವಿ. ಮುಂದೆ ರಾಗಿ ಅರ್ಕ, ಈ ಎರಡು ಧಾನ್ಯದ ರಾಗಿ ರೊಟ್ಟಿ. ಇದಕ್ಕೆ ಸೊಪ್ಪು ತರಕಾರಿಗಳನ್ನ ಹಾಕಿರ್ತಾರೆ, ತುಪ್ಪವನ್ನ ಬಳಸ್ತಾರೆ. ನೆನ್ಕೊಳ್ಳಕ್ಕೆ ಹೆರಳೆ ಹಣ್ಣಿನ ಗೊಜ್ಜನ್ನ ಕೊಡ್ತಾ ಇದ್ದೀವಿ. ಮುಂದೆ ತರಕಾರಿಗಳಿಂದ ಮಾಡಿದ ತರಕಾರಿ ಕೂಟು, ಅದಕ್ಕೆ ಕೊಳಬತ್ತೂರು ಸಣ್ಣ ಅಕ್ಕಿ ಅನ್ನ, ತುಪ್ಪವನ್ನ ಬಳಸ್ತೀವಿ. ನೆಂಚ್ಕೊಳ್ಳಕ್ಕೆ ಹುರುಳಿ ಹಪ್ಪಳ ಹಾಗೂ ಹೆಸರುಬೇಳೆ ಕೋಸಂಬರಿಯನ್ನ ಕೊಡ್ತಾ ಇದ್ದೀವಿ. ಮುಂದೆ ಕುಡಿಯಕ್ಕೆ ಗಸಗಸೆ ಪಾಯಸ, ಅದರ ಜೊತೆಗೆ ಹುಣಸೆಕಾಯಿಯ ಚಿತ್ರಾನ್ನವನ್ನ ಕೊಡ್ತೀವಿ. ಮುಂದೆ ರಾಜಮುಡಿ ಅಕ್ಕಿ ಅನ್ನ, ಮಡಕೆಯ ಮೊಸರು. ನೆಂಚ್ಕೊಳ್ಳಕ್ಕೆ ಹೆರಳೆಕಾಯಿ ಉಪ್ಪಿನಕಾಯಿ ಬರುತ್ತೆ. ಕುಡಿಯಕ್ಕೆ ಒಂದೆಲಗದ ಮಸಾಲೆ ಮಜ್ಜಿಗೆ, ಹಾಕೊಳ್ಳಕ್ಕೆ ಅಡಿಕೆ ಬೀಳಿದರೆ ವಿಶ್ರಾಂತಿಗೆ ದಿಂಬು ಜಾಪೆ. ಬೇಗ ಬನ್ನಿ ಬನ್ನಿ, ರೆಡಿ ಇರಬೇಕು, ಮಳೆ ಬರುವಾಗಿದೆ. ತಂಬುಡಿ ತುಪ್ಪ ಏನಕ್ಕಮ್ಮ ನೋಡಿ, ಅದೆಲ್ಲ ಮನೆಗೆ ಯಾರ್ಯಾರು ಹಾಕಿರೋದು, ಇವತ್ತಿಗೂ ಇದೆ, ಏನು ಆಗೋದೇ ಇಲ್ಲ. ನೀರಿನಲ್ಲಿ ನೆನಿಬಾರ್ದು, ನೆನೆದಂಗೆ ಎಷ್ಟು ವರ್ಷಗಳು ಉರುಳಿದ್ರು ಏನು ಆಗೋದೇ ಇಲ್ಲ. ಕಬ್ಬಣ ಬೇಕಾದ್ರೆ ಚಳಿಗೆ ತುಕ್ಕಿಡ್ದೋಗುತ್ತೆ, ಆದ್ರೆ ಏನು ಆಗೋದೇ ಇಲ್ಲ. ಹಾಗಾಗಿ ಅಟ್ಟಗಳಿಗೆ ಅಟ್ಟಗಳಿಗೆ ಹಾಕಿದೀವಿ. ಎಲ್ಲಿ ಇದರ ಅಟ್ಟಗಳನ್ನ ಮಾಡಿರ್ತಾರೆ, ಉರಿಯೋ ಬೇಸಿಗೆನಲ್ಲಿ ನೀವು ಬಿಸಿಲಲ್ಲಿ ಬಂದು ಒಳಗಡೆ ಹೋದ ತಕ್ಷಣ ಏನ್ ಎ ಸಿ ಹಾಕೊಂಡಿದ್ದೀರಾ ಅಂತೀರಾ, ಅಷ್ಟು ತಣ್ಣಗೆ ಆ ಜಾಗವನ್ನೇ ಇಟ್ಕೊಂಡಿರುತ್ತೆ. ಹಾಗಾಗಿ ಇದನ್ನೆಲ್ಲ